ಮುಂಜಾನೆ ಏಳುವಾಗ ಯಾವ ದಿಕ್ಕಿನಲ್ಲಿ ಎದ್ದರೆ ನಿಮ್ಮ ದಿನ ಚೆನ್ನಾಗಿರುತ್ತೆ? ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಪ್ರತಿದಿನ ಬೆಳಿಗ್ಗೆ ನಿದ್ದೆ ಮುಗಿಸಿ ನಾವು ಎದ್ದೇಳುತ್ತೇವೆ. ಪ್ರತಿದಿನ ಬೆಳಗ್ಗೆ ಏಳುವಾಗ ನೀವು ಎಡಭಾಗಕ್ಕೆ ತಿರುಗಿ ಏಳಬಾರದು. ಇದಕ್ಕೆ ಕಾರಣ, ಎಡಭಾಗದಿಂದ ಏಳುವುದರಿಂದ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಮಟ್ಟದಲ್ಲಿ ಹಾನಿಯಾಗಬಹುದು. ನಿಮ್ಮ ದೇಹದ ಬಲಭಾಗ ಸ್ಥಿರವಾಗಿರುತ್ತದೆ, ಆದರೆ ಎಡಭಾಗ ಸ್ವಲ್ಪ ನಾಜೂಕಾಗಿರುತ್ತದೆ. ಇದರ ಬಗ್ಗೆ ಸಂಶೋಧನೆಗಳು ಸಹ ನಡೆದಿದೆ. ನೀವು ಎಡಗೈ ಬಳಸುವ ವ್ಯಕ್ತಿಯಾಗಿದ್ದರೆ ನಿಮ್ಮ ಜೀವಿತದ ಅವಧಿ ಕಡಿಮೆಯಾಗಬಹುದು ಎಂದು ತಿಳಿದು ಬಂದಿದೆ. ನೀವು ಸರಿಯಾದ ದಿಕ್ಕಿನಲ್ಲಿ ಏಳುತ್ತಿದ್ದೀರಾ? ಹಠಯೋಗದಲ್ಲಿ ಅದು ಸೂರ್ಯ ನಮಸ್ಕಾರ ಆಗಿರಲಿ ಅಥವಾ ಯೋಗಾಸನಗಳಾಗಿರಲಿ, ಏಕೆ ಯಾವಾಗಲೂ ಬಲಗಡೆಯಿಂದ ಪ್ರಾರಂಭಿಸುತ್ತೇವೆ? ಯಾಕಂದರೆ ಶಾರೀರಿಕವಾಗಿ, ಪ್ರಾಣಶಕ್ತಿಯಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಹೇಳುವುದಾದರೆ ಬಲಗಡೆ ಹೆಚ್ಚು ಸ್ಥಿರವಾಗಿರುತ್ತದೆ. ಈ ಸ್ಥಿರತೆಯಲ್ಲಿ ಗಡಸುತನ ಸಹ ಇರುತ್ತದೆ, ಅದನ್ನು ನಾವು ತಪ್ಪಿಸೋದಕ್ಕೆ ಆಗಲ್ಲ. ಹರಿಯುವ ನೀರಿನ ಹಾಗೆ ಇದ್ದರೂ ಸಹ ಸ್ಥಿರವಾಗಿ ಇರಲು ಸಾಧನೆ ಬೇಕು. ಇದರಿಂದಾಗಿಯೇ ಯೋಗಿಗಳಿಗೆಲ್ಲ ಪಾದರಸ ಅಂದರೆ ತುಂಬ ಪ್ರೀತಿ. ಪಾದರಸ ಒಂದು ದ್ರವವಾಗಿದ್ದರೂ ಅದು ಬಹಳ ಸ್ಥಿರವಾಗಿರುತ್ತದೆ. ಆ ರೀತಿ ಇರುವುದು ಅದೊಂದೇ ಪದಾರ್ಥ ಮಾತ್ರ. ಹಾಗಾಗಿ ಪಾದರಸ ಅಂದರೆ ನಮಗೆಲ್ಲ ಪ್ರೀತಿ ಜಾಸ್ತಿ, ಯಾಕಂದರೆ ಅದು ದ್ರವದ ರೂಪದಲ್ಲಿದ್ದು ಸ್ಥಿರವಾಗಿರುತ್ತದೆ. ಬಲಭಾಗವು ಹೆಚ್ಚು ಸ್ಥಿರವಾಗಿದೆ, ಜೊತೆಗೆ ಗಡುಸಾಗಿಯೂ ಇರುತ್ತದೆ. ದೇಹದ ವಿಚಾರದಿಂದ ಶುರು ಮಾಡಿದರೆ ಸಾಮಾನ್ಯವಾಗಿ ದೇಹದ ಎಡಭಾಗ ಹೆಚ್ಚು ನಾಜೂಕಾಗಿರುತ್ತದೆ. ಇದಕ್ಕೆ ಕಾರಣ ಏನಂದರೆ ಎಡಭಾಗಕ್ಕೆ ಹೃದಯದ ಜವಾಬ್ದಾರಿ ಇದೆ. ಶಾರೀರಿಕವಾಗಿ ಎಡಭಾಗಕ್ಕೆ ವಿವಿಧ ಹಂತಗಳ ಮಹತ್ವ ಇದೆ. ಕೇವಲ ರಕ್ತವನ್ನು ಪಂಪ್ ಮಾಡುವುದು ಮಾತ್ರವಲ್ಲ, ವಿವಿಧ ಹಂತಗಳಲ್ಲಿ ಇದರ ಮಹತ್ವ ಇದೆ. ಇದೇ ಕಾರಣದಿಂದ ಎಡಬದಿಯಲ್ಲಿ ಶುರು ಮಾಡಬಾರದು. ನೀವು ಬೆಳಿಗ್ಗೆ ಎದ್ದೇಳುವಾಗ ಬಲಕ್ಕೆ ತಿರುಗಿ ಏಳಬೇಕು, ಎಡಕ್ಕೆ ತಿರುಗಿ ಏಳಬಾರದು ಎಂದು ಭಾರತದಲ್ಲಿ ಹೇಳುತ್ತಾರೆ. ಯಾಕಂದರೆ ದಿನದ ಆರಂಭದ ಸಮಯದಲ್ಲಿ ನೀವು ಮಾಡುವ ಮೊದಲ ಕೆಲಸವನ್ನು ಎಡಕ್ಕೆ ತಿರುಗಿ ಮಾಡಿದರೆ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಹಾನಿಯುಂಟಾಗಬಹುದು. ಹಾಗಾಗಿ ಯಾವಾಗಲೂ ಬಲಕ್ಕೆ ತಿರುಗಬೇಕು. ಹಾಗೆಯೇ ಈ ಭೂಮಿಯ ಬಹುತೇಕ ಎಲ್ಲ ಭೂಪ್ರದೇಶವು ಉತ್ತರ ಗೋಳಾರ್ಧದಲ್ಲಿದೆ. ಜನರು ಸಹ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 88% ಜನ ಉತ್ತರ ಗೋಳಾರ್ಧದಲ್ಲಿಯೇ ಇದ್ದಾರೆ. ಉತ್ತರ ಗೋಳಾರ್ಧದಲ್ಲಿರುವ ಬಹುತೇಕ ಎಲ್ಲ ಜೀವರಾಶಿಗಳು ಇದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕೆ ಯಾವಾಗಲೂ ಬಲಬದಿಯಿಂದಲೇ ಶುರು ಮಾಡುತ್ತೇವೆ. ಪ್ರಾಣಶಕ್ತಿಯಲ್ಲಿ ಮತ್ತು ಮಾನಸಿಕವಾಗಿ ಕೂಡ ಅದು ಇರುವುದು ಅದೇ ರೀತಿಯಲ್ಲಿ. ಬಲಭಾಗ ಹೆಚ್ಚು ಸ್ಥಿರವಾಗಿರುತ್ತದೆ ಹಾಗೂ ಎಡಭಾಗ ಹೆಚ್ಚು ನಾಜೂಕಾಗಿರುತ್ತದೆ. ಇದರಿಂದಲೇ ಯಾವಾಗಲೂ ಬಲಭಾಗವನ್ನು ಬಳಸುವುದು ಒಳ್ಳೆಯದು. ಬೆಳಗ್ಗೆ ಎದ್ದೇಳುವಾಗಲೂ ಬಲಬದಿಯಿಂದಲೇ ಎದ್ದೇಳಿ. ದಿನದ ಮೊದಲನೆಯ ಚಲನೆ ಬಲಭಾಗದಿಂದಲೇ ಆಗಬೇಕು ಹೊರತು ಎಡಭಾಗದಿಂದ ಅಲ್ಲ. ಕೆಲವು ಸಂಶೋಧನೆಗಳು ಹೇಳಿರುವ ಪ್ರಕಾರ ಲೆಫ್ಟ್ ಹ್ಯಾಂಡೆಡ್ ಆಗಿರುವವರು ರೈಟ್ ಹ್ಯಾಂಡೆಡ್ ಆಗಿರುವವರಿಗಿಂತ ಕಡಿಮೆ ಸಮಯ ಬದುಕುತ್ತಾರೆ ಎಂದು ಸಂಶೋಧನೆ ತಿಳಿಸಿದೆ. ನೀವು ಲೆಫ್ಟ್ ಹ್ಯಾಂಡರ್ ಆಗಿದ್ದರೆ ಬಲಗೈಗಿಂತ ಹೆಚ್ಚಾಗಿ ಎಡಗೈಯನ್ನೇ ಯಾವತ್ತೂ ಬಳಸುತ್ತಾ ಇದ್ದರೆ ನೀವು ರೈಟ್ ಹ್ಯಾಂಡರ್ಗಿಂತ ಕಡಿಮೆ ಸಮಯ ಬದುಕಬಹುದು. ಜೀವನ ಮತ್ತು ಮರಣ ಈ ಎರಡರಲ್ಲಿ ಹಲವಾರು ಅಂಶಗಳಿವೆ, ಆದರೆ ಇದು ನಿಮ್ಮ ಜೀವಿತದ ಅವಧಿಯನ್ನು ಕಡಿಮೆ ಮಾಡಬಹುದು. ಯಾಕಂದರೆ ಎಡಭಾಗ ಬಹಳ ನಾಜೂಕಾದ ಭಾಗ, ಹಾಗಾಗಿ ಅದು ಮೊದಲಿಗೆ ಬರಬಾರದು, ನಂತರ ಬರಬೇಕು. ಮೊದಲಿಗೆ ಯಾವಾಗಲೂ ಬಲಬದಿ ಇರಬೇಕು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ.